ಯುವ ಉದ್ಯಮಿಗಳಿಗೆ ನಮಸ್ಕಾರ. ಇವತ್ತು ನಾವು ಬಸವಪ್ರಭು ದೇಸಾಯಿ ಸರ್ ಮನೆಯಲ್ಲಿದ್ವಿ. ಬೇಡಿಕೆಹಳ್ಳ ವಿಲೇಜು, ನಿಪ್ಪಾಣಿ ತಾಲೂಕು, ಬೆಳಗಾಂ ಡಿಸ್ಟಿಕ್ಕು. ಇವರೊಂದು ಬಿ ಇ ಮೆಕ್ಯಾನಿಕಲ್ ಮಾಡಿದ್ದಾರೆ. ಇದೊಂದು ಇದೊಂದು ಹಳ್ಳಿ ಬಂದು ಬೇಡಿಕೆಹಳ್ಳ ಅಂತ ಒಂದು ವಿಲೇಜು. ನಿಮಗೆ ಇಲ್ಲೊಂದು ಯುವ ಉದ್ಯಮಿನಿ ಅಂತಲೇ ಹೇಳ್ಬೋದು. ಬಸವಪ್ರಭು ದೇಸಾಯಿ ಸರು, ಇವ್ರ ಫಾದರ್ ಬಂದು ಒಂದು ಪಂಚಭೂತಗಳೇ ಒಂದು ಆರ್ಗ್ಯಾನಿಕ್ ಅಂತ ಒಂದು ಆರ್ಗ್ಯಾನಿಕ್ ಮಾಡ್ತಾ ಇರ್ತಾರೆ. ಇವ್ರದೇ ಒಂದು 30 ವರ್ಷದಿಂದ ಒಂದು ಆರ್ಗ್ಯಾನಿಕ್ ಒಂದು ಫಾರ್ಮ್ ಅಂತ ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ ಈ ಸುತ್ತಮುತ್ತ ನಿಪ್ಪಾಣಿ ತಾಲೂಕು ಮಾತ್ರ. ಒಂದು 1000 ಜನಕ್ಕೆ ಒಂದು ಎಜುಕೇಶನ್ ಮಾಡ್ತಾ ಇದ್ದಾರೆ ಒಂದು ಆರ್ಗ್ಯಾನಿಕ್ ಬಗ್ಗೆ. ಆರ್ಗ್ಯಾನಿಕ್ ಅಂದರೆ ಏನು, ಮತ್ತು ಅದರಲ್ಲಿ ಅರಿಶಿನ ಬೆಳೆದ್ರೆ ಜೊತೆಗೆ ಕಬ್ಬು ಬೆಳೆದ್ರೆ ಏನೆಲ್ಲ ಪೌಷ್ಟಿಕಾಂಶ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ. ಅದಕ್ಕೆ ಇವರು ಬಂದು ಏನಕ್ಕೆ ನಾನು ಇನ್ನೊಂದು ಕಂಪ್ನಿಗೆ ಹೋಗಲಿ, ನನ್ನ ಫಾದರ್ಗೆ ಸಪೋರ್ಟ್ ಮಾಡೋಣ ಅಂತ ಒಂದು ಇಂಡಸ್ಟ್ರಿನ ಓಪನ್ ಮಾಡಿದ್ದಾರೆ. ಒಂದು ಆರ್ಗ್ಯಾನಿಕ್ ಜಾಗ್ರಿ ಇರ್ಬೋದು, ಒಂದು ಅರಿಶಿನದ ಪೌಡ್ರ್ ಇರ್ಬೋದು, ಪ್ಲಸ್ ಒಂದು ಇದ್ರದ ಶುಂಠಿ ಪೌಡ್ರ್ ಇರ್ಬೋದು, ಒಂದು ಆರ್ಗ್ಯಾನಿಕ್. ಇದು ಬಂದು ಒಂದು ಪಾಶ್ಚಿಮಾತ್ಯ ಕಂಪ್ನಿಗಿಂತ ಏನೋ ಒಂದು ಅಟ್ರಾಕ್ಷನ್ ಬೇಕು ಆ ಥರ ಅಟ್ರಾಕ್ಷನ್ ಕೊಟ್ಟಿದ್ದಾರೆ. ಪ್ಲಸ್ ಒಂದು ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದಾರೆ ಮತ್ತು ಒಂದು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಬಾಕ್ಸ್ಗಳು ನೋಡ್ಬೋದು, ಒಂದೊಂದ್ರಕ್ಕಿಂತ ಒಂದೊಂದು ಅಟ್ರಾಕ್ಷನ್ ಇದೆ. ಯಾವುದೇ ಒಂದು ಕಂಪ್ನಿಗಿಂತ ಇವ್ರದ್ದು ಬಂದು ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್, ಒಂದೊಂದು ಸ್ಟಾರ್ ಹೋಟ್ಲುಗಳಿದಾವೆ, ಅದು ಮುಂದಿನಗಳು ಯಾವ್ಯಾವ ಸ್ಟಾರ್ ಹೋಟ್ಲಲ್ಲಿದೆ ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ಸರ್ ಪ್ರಭು ಸರ್ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಈಗ ನೀವೊಂದು ಬಿ ಎ ಮಾಡಿದ್ದೀರಾ, ನಾನೇನಕ್ಕೆ ಕೆಲಸಕ್ಕೆ ಹೋಗೋದು ಬೇಡ, ಒಂದು ಆರಾಮಾಗಿ ಈಗ ಎಲ್ಲ ಮಾತ್ರ ಇಂಜಿನಿಯರ್ ಮಾಡಿರ್ತಾರೆ, ನೀವೇನಕ್ಕೋಸ್ಕರ ಇಲ್ಲಿ ಬಂದು ಒಂದು ಉದ್ಯಮೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹಳ್ಳಿಲಿ? ನಮಗೊಂದು ಖುಷಿ ಆಯಿತು. ನಾನು ಇಲ್ಲೊಂದು ಬಾಕ್ಸ್ ನೋಡಿದರೆ, ಈಗ ನಿಮ್ಗೆ ಯಾವುದೇ ನಿಮ್ಮ ಪ್ರಾಡಕ್ಟ್ಗಳು ಒಂದು ಸ್ಟಾರ್ ಹೋಟ್ಲುಗಳಿದ್ದಾವೆ ಬಾಂಬೆಯಲ್ಲಿ, ಎಲ್ಲ ಸ್ಟಾರ್ ಹೋಟ್ಲಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ಯಾವುದೇ ಬಾಕ್ಸ್ ಒಂದು ಅಟ್ರಾಕ್ಷನ್ ಬೇಕು ಅಟ್ರಾಕ್ಷನ್ ಇದೆ, ನಿಮ್ಮ ಫಾದರ್ ಅವರು ಕ್ವಾಲಿಟಿ ಬೇಕಾ ಕ್ವಾಲಿಟಿ ಮೇಂಟೈನ್ ಇದೆ, ಒಂದು ಭೂಮಿ ಒಂದು ಮನುಷ್ಯಗೆ ಏನು ಬೇಕು ಎಲ್ಲ ಈ ಪ್ರಾಡಕ್ಟಲ್ಲಿದೆ. ಏನಕ್ಕೋಸ್ಕರ ಇಲ್ಲಿ ಒಂದು ಈ ಥರ ಉದ್ಯಮ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ಆ್ಯಕ್ಚುಲಿ ನಂದು ಬಿ ಮೆಕ್ಯಾನಿಕಲ್ ಆದಮೇಲೆ 2 ವರ್ಷ ಬೆಂಗಳೂರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನನಗೇನು ಇದಾಯಿತು, ಯಾಕೆ ನಾವು ಇವತ್ತು ಈ ಕೃಷಿ ಕಡೆ ಈ ಯುವ ಜನತೆ ಅಷ್ಟೊಂದು ಅಟ್ರಾಕ್ಟ್ ಆಗಿ ಬರ್ತಾ ಇಲ್ಲ, ಅದಕ್ಕೆ ನಾವು ಏನ್ ಮಾಡೋಣ, ನಾವು ಒಂದು ತಂದೆಯವರು ಒಂದು 35 ವರ್ಷಗಳ ಅವ್ರದ್ದೊಂದು ಅನುಭವ ಈ ಒಂದು ಸಾವಯವ ಕೃಷಿಯಲ್ಲಿ. ಆಮೇಲೆ ಅವರು ಬಂದ್ಬಿಟ್ಟು ರೈತರಿಗೆ ತರಬೇತಿಯನ್ನ ಕೊಡೋದು, ವರ್ಕ್ಶಾಪ್ ಮಾಡೋದು, ಈ ತರ ಅವರು ಮಾಡ್ತಾ ಇರ್ತಾರೆ. ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಈ ತರ ಒಂದು ಈ ಹೊಲಗಳಲ್ಲಿ ಏನ್ ನಾವು ಒಂದು ಬೆಳೆಗಳನ್ನ ಬೆಳಿತೇವೆ ಅದರದ್ದು ಪ್ರೊಸೆಸಿಂಗ್ ಕಡೆ ಯಾಕೆ ನಾವು ಹೋಗಬಾರ್ದು? ಯಾಕಂದ್ರೆ ಇವತ್ತು ನೀವು ಮಾರ್ಕೆಟ್ ಅಲ್ಲಿ ನೀವು ಬೆಳೆಗಳನ್ನ ಸೀದಾ ತೆಗೆದುಕೊಂಡು ಹೋದ್ರೆ ಅಲ್ಲಿ ಅದಕ್ಕೆ ಅಷ್ಟೊಂದು ಡಿಮಾಂಡ್ ಇರಲ್ಲ. ಅದನ್ನ ನೀವು ಪ್ರೊಸೆಸ್ ಮಾಡಿಬಿಟ್ಟು ನೀವೇನಾದ್ರೂ ಮಾರ್ಕೆಟ್ಗೆ ನಿಮ್ದೇ ಒಂದು ಬ್ರ್ಯಾಂಡ್ ಮುಖಾಂತರ ಹೋದ್ರೆ ಆಮೇಲೆ ಅದಕ್ಕೆ ಈ ತರದೊಂದು ಪ್ಯಾಕಿಂಗ್ ಎಲ್ಲ ಮಾಡಿದ್ರೆ ಇದು ಮಲ್ಟಿನ್ಯಾಷನಲ್ ಕಂಪನಿಗಳಂತೂ ಆಚೆ ಆಗತ್ತೆ ಅದು, ಸರಿನಾ? ಆಮೇಲೆ ನಾನು ಇದೇ ತರ ತಂದೆಗೆ ಒಂದು ಸಪೋರ್ಟ್ ಆಗುತ್ತೆ, ನಮ್ದೇ ಒಂದು ಒಂದು ಸಂಸ್ಥೆನ ಮಾಡಿಕೊಂಡು ಈ ತರ ರೈತರಿಗೆ ತರಬೇತಿನೂ ಕೊಡೋದು, ಅದ್ರ ಜೊತೆಗೆ ಅವರಿಗೆ ಮಾರ್ಕೆಟಿಂಗು ಯಾವ ತರ ಮಾಡಬೇಕು, ಆಮೇಲೆ ಈ ತರ ಸಾವಯವದಲ್ಲಿ ಒಂದು ಮೂಲ ಸಮಸ್ಯೆ ಏನಂದ್ರೆ ಈ ಸಾವಯವ ಬೆಳೆಗಳನ್ನ ಮಾರಾಟ ಮಾಡುವುದು ಇಲ್ಲಿ. ಅದಕ್ಕೆ ಅಂತ ರೈತರು ಸಾಕಷ್ಟು ಕಷ್ಟಪಡ್ತಿರ್ತಾರೆ. ಅದಕ್ಕೆ ಅಂತ ನಾವೇನ್ ಮಾಡಿದ್ದೀವಿ, ಈ ತರ ಒಂದು ಸಂಸ್ಥೆಯನ್ನ ಮಾಡಿಕೊಂಡು ನಮ್ದು ದ ಆರ್ಟ್ ಆಫ್ ಫಾರ್ಮಿಂಗ್ ಇಂಡಿಯಾ ಅಂತ ನಮ್ದು ಇದೊಂದು ಸಂಸ್ಥೆ. ಇದರ ಅಂಗವಾಗಿ ನಾವು ಏನ್ ಮಾಡ್ತಿರ್ತೀವಿ, ರೈತರಿಗೆ ತರಬೇತಿನ ಕೊಡೋದು, ಅವರು ಬೇರೆ ಬೇರೆ ಬೆಳೆಗಳ ಪ್ಯಾಟರ್ನ್ ಕೊಡೋದು, ಮತ್ತೆ ಅದನ್ನ ಕೊನೆಯದಾಗಿ ಒಂದು ಸರ್ಟಿಫಿಕೇಶನ್ಗೂ ಅವರಿಗೆ ಒಂದು ಹೆಲ್ಪ್ ಮಾಡೋದು, ಆಮೇಲೆ ಅದನ್ನ ಈ ತರ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಅಥವಾ ಮಾರ್ಕೆಟಲ್ಲಿ ಎಲ್ಲಿ ಅದಕ್ಕೆ ಡಿಮಾಂಡ್ ಇದೆ ಅದನ್ನ ಅವರಿಗೆ ನಾವು ತರಬೇತಿ ಮುಖಾಂತರ ಮತ್ತೆ ಈ ಒಂದು ಒಂದು ಗೈಡೆನ್ಸ್ ಮುಖಾಂತರ ನಾವೇನ್ ಮಾಡ್ತಿರ್ತೇವೆ ಅವರಿಗೆ ತಿಳಿಸ್ಕೊಡ್ತಾ ಇರ್ತೀವಿ. ಓಕೆ, ಈಗ ಸರ್ ಈಗ ಸುಮಾರು ಜನ ನೋಡ್ತಾ ಇರ್ತಾರೆ, ನನಗೆ ಒಂದು ಖುಷಿ ಆಯ್ತು ನೀವು ಮಾತಾಡಿರೋದು. ಈಗ ಪಾಶ್ಚಿಮಾತ್ಯ ಕಂಪ್ನಿಗಳಲ್ಲಿ ಇಂಡಸ್ಟ್ರಿ ಮಾಡಿರ್ತಾರೆ, ಅವ್ರ ಇಂಡಸ್ಟ್ರಿ ಒಳಗಡೆ ಬಿಡ್ಕೊಡಲ್ಲ, ಹೆಂಗ್ ಪ್ಯಾಕಿಂಗ್ ಆಗುತ್ತೆ ಏನಾಗುತ್ತೆ ಎಲ್ಲಿ ಬರುತ್ತೆ ಏನೂ ಇಲ್ಲ, ರೇಟು ಜಾಸ್ತಿ. ಈಗ ನಾವು ಏನೇನೆಲ್ಲ ದುಡಿತೀವಿ, ನಮ್ದು ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಅದೆಲ್ಲ ಬೇರೆ ಕಂಪ್ನಿಗೆ ಹೋಗುತ್ತೆ. ಈಗ ಒಂದೊಂದು ಕನ್ಸು ಇದೆ, ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಅದು ನಮ್ದು, ಯಾಕೆ ನೀವು ನಮ್ಮ ದೇಶದಲ್ಲಿ ಹುಟ್ಟಿದ್ದೀರಾ, ಮತ್ತೆ ನಮ್ಮ ದೇಶದ ಪ್ರಾಡಕ್ಟು ಪ್ಲಸ್ ಪ್ಯೂರ್ ಆರ್ಗ್ಯಾನಿಕ್ ಮತ್ತೆ ರೇಟ್ ಕಡಿಮೆ ಇದೆ, ಓಕೆನಾ? ಅದಕ್ಕೆ ಸುಮಾರು ಜನ ಈ ಥರ ಒಂದು ಮಾಡೋದ್ರಿಂದ ಯುವ ಉದ್ಯಮಿಗಳು ಅನ್ಬೋದು ನಿಮಗೆಲ್ಲರಿಗೂ, ಅಂತ ಹುಡುಗರಿಗೆಲ್ಲ ಏನೇಳಕ್ಕೆ ಇಷ್ಟಪಡ್ತಾರೆ ಸುಮಾರು ಜನ ಅವರು ಲೋಕಲ್. ಈಗ ನಮ್ಮ ಮಡಿಕೇರಿ ತಗೊಂಡ್ರೆ ಸ್ಪೈಸಸ್ ಬರುತ್ತೆ, ಯಾಕೆ ನೀವು ಹೇಳ್ತಾ ಇದ್ರಿ ಸರ್ ಸ್ಪೈಸಸ್ ಆರ್ಗ್ಯಾನಿಕ್ ಯಾರು ಬೆಳೆದಿದ್ರೆ ಹೇಳಿ ಸರ್, ನಮ್ಮ ಬೆಲ್ಲದ ಜೊತೆಗೆ ಸ್ಪೈಸಸ್ ಆರ್ಗ್ಯಾನಿಕ್. ಈಗ ನಿಮ್ಮ ಮುಂದೆ ಒಂದು ಫ್ಲೇವರ್ಗಳು ಮಾಡಬೇಕು ಅಂತ ಇದ್ದೀನಿ ಸರ್ ನಾನು, ಹೆಂಗಂದ್ರೆ ಈಗ ಆರ್ಗ್ಯಾನಿಕ್ ಜೊತೆ ಈಗ ಯಾವುದು ಯಾವುದು ಪೆಪ್ಪರ್ ಫ್ಲೇವರು, ಏಲಕ್ಕಿ ಫ್ಲೇವರು, ಆ ಥರ ಒಂದು ಫ್ಲೇವರ್ಗಳು ಮಾಡ್ತೀವಿ ಸರ್, ಶುಂಠಿ ಫ್ಲೇವರ್ ಎಲ್ಲ. ಅಂತ ಯುವಕರುಗಳಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಆರ್ಗ್ಯಾನಿಕ್ ಬಗ್ಗೆ ಫೈನಲಿ? ಯಾಕೆ ನಿಮ್ಮ ಫಾದರ್ ಅವರು ಪಂಚಭೂತಗಳೇ ಒಂದೊಂದು ಇದು ಅಂತಾರೆ, ಯಾವುದು ಆರ್ಗ್ಯಾನಿಕ್ ಅಂದರೆ ಇವು ಬೇರೆಯವರ ಒಂದು ಯೂಸ್ಗೆ, ಈಗೆಲ್ಲ ಕೆಮಿಕಲ್ ಹೊಡಿತಿರ್ತಾರೆ ಅಂಥವ್ರಿಗೆಲ್ಲ. ಇವಾಗ ಈ ಯುವ ಜನತೆಗೆ ನಾನು ಏನು ಹೇಳಬೇಕು ಅಂತ ಬಯಸುತ್ತೇನೆ ಅಂದರೆ,
ತಮ್ಮ ತಮ್ಮ ಮನೆಗಳಲ್ಲಿ ಅವರ ತಂದೆಯವರೆಲ್ಲ ಒಕ್ಕಲತನ ಮಾಡ್ತಾ ಇರ್ತಾರೆ. ಬಟ್ ಇವರು ತಾವು ಒಂದು ಶಿಕ್ಷಣ ಪಡೆದುಕೊಂಡು ಬೇರೆ ಒಂದು ಉದ್ಯಮ ಅಥವಾ ಏನಾದರೂ ಒಂದು ಜಾಬ್ ಹಿಡಿಬೇಕಂತ ಈ ಸಿಟಿಗಳಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಇವತ್ತೇನಾಗಿದೆ, ಈ ಒಂದು ಉದ್ಯೋಗದ ಅವಕಾಶಗಳು ಕಡಿಮೆ ಇದೆ. ಹಾಗಂತ ನೀವು ನಿರಾಶೆ ಆಗದೆ ಇರದೆ ನಿಮ್ಮ ನಿಮ್ಮ ಒಕ್ಕಲತನಕ್ಕೆ ಹೋಗಿಬಿಟ್ಟು ನಿಮ್ಮ ತಂದೆಯವರು ಏನು ಒಕ್ಕಲತನ ಮಾಡ್ತಾ ಇದ್ದಾರೆ ಅದನ್ನೇ ನೀವು ಸಾವಯವ ಅಂತ ನೀವು ಕನ್ವರ್ಟ್ ಮಾಡಿ ಆಮೇಲೆ ಅವರಿಗೆ ನೀವು ಒಂದು ಸಪೋರ್ಟ್ ಆಗಿ ನಿಂತಿದೆ ಸರಿನಾ. ನೀವು ಹೋಗಿ ಎಲ್ಲಾದರೂ ಸಿಟಿಯಲ್ಲಿ ಒಂದು ದುಡಿಮೆ ಮಾಡಿ ಅಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ನಿಮ್ಮ ನಿಮ್ಮ ಒಂದು ಒಕ್ಕಲತನನ ನೀವು ಮುಂದೆ ನಡೆಸಿಕೊಂಡು ಹೋಗ್ಬಿಟ್ಟು ಈ ತರ ಒಂದು ಪ್ರೊಸೆಸಿಂಗ್ ಕಡೆ ಹೋದ್ರೆ ಏನು ಬೆಳೆ ಬೆಳೆಯೋದ್ರ ಜೊತೆಗೆ ಏನು ಪ್ರೊಸೆಸಿಂಗ್ ಕಡೆ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಏನು ನೀವೊಂದು ಸ್ಯಾಲ್ರಿಯನ್ನು ಪಡಿತಾ ಇರ್ತೀರಾ ಅದಕ್ಕಿಂತ ಚೆನ್ನಾಗಿ ಆಮೇಲೆ ಮನೆ ಊಟ ಸಿಗುತ್ತೆ, ಇಲ್ಲಿ ಆರಾಮಾಗಿ ಉಳ್ಕೊಳ್ಬಹುದು, ಇಲ್ಲಿ ನೀವೇ ಮಾಲೀಕರು ಇರ್ತೀರಾ. ಹಾ, ಹಾಗಂತ ನೀವು ಏನ್ ಮಾಡಬೇಕು, ನೀವು ನಿರಾಶೆ ಆಗದೇನೆ ಈ ತರ ಒಂದು ನಿಮ್ಮ ಒಕ್ಕಲುತನಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ತಂದೆಯವರಿಗೆ ಒಂದು ಆಶ್ರಯ ಅಂತ ನೀವು ಇಲ್ಲಿ ನಿಲ್ಬೇಕಾಗುತ್ತೆ. ಓಕೆ, ನಮ್ಮ ಫೈನಲ್ ಆಗಿ ಏನು ಹೇಳ್ತೀವಿ ಅಂದರೆ ಸಾವಿರಾರು ಜನ ನಮ್ಮ ಯುವ ರೈತರುಗಳಿಗೆ, ಯಾಕಂದ್ರೆ ನಿಮ್ಮದೇ ಒಂದು ಪ್ರಾಡಕ್ಟ್, ನೀವೇ ಒಂದು ಬ್ರ್ಯಾಂಡು ಮಾಡ್ಬೋದು, ನೀವು ಬೆಳೆದಿರೋದಕ್ಕೆ ನಿಮ್ಮದೇ ಒಂದು ಬ್ರ್ಯಾಂಡು ಮಾಡ್ಬೋದು. ಇಲ್ಲೊಂದು ಡಿಸೈನ್ಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಇನ್ನೊಬ್ಬೊಂದು ಆ ಕಂಪ್ನಿದು ಹೋಗಿ ಫಾರಿನ್ ಕಂಪ್ನಿಲಿ ಪರ್ಚೇಸ್ ಮಾಡಿ ಅವ್ರಿಗೆ ಇನ್ಕಮ್ ಮಾಡೋಕ್ಕಿಂತ ಇತ್ತು ಯುವ ರೈತರುಗಳಿಗೆ ಸಪೋರ್ಟ್ ಮಾಡೋಣ. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಆರ ಮಾತ್ರ. ಇದೇ ರೀತಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಲು ನಮ್ಮ ಈ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ.